ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಚುನಾವಣಾ ಸಮೀಕ್ಷೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ. ನಾನು ಪ್ರವೀಣಿ ದಾಸ್. ನಾನು ಭಾಸ್ಕರ್ ತೋಟಗೆರೆ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಚುನಾವಣಾ ಸಮೀಕ್ಷೆಯನ್ನ ನೀಡ್ತಾ ಹೋಗ್ತಾ ಇದ್ದೀವಿ. ಪ್ರತಿ ಒಂದು ಚುನಾವಣಾ ಸಮೀಕ್ಷೆಯನ್ನ ಡೀಟೇಲ್ ಇನ್ಫಾರ್ಮೇಶನ್ ನಾವು ನಿಮ್ಗೆ ನೀಡ್ತಾ ಹೋಗ್ತಾ ಇದ್ದೀವಿ. ಹಾಗಿದ್ರೆ ಇವತ್ತಿನ ಕ್ಷೇತ್ರ ಯಾವುದು? ಎಸ್, ಇವತ್ತಿನ ಕ್ಷೇತ್ರ ಹಾನೂರು ವಿಧಾನಸಭಾ ಕ್ಷೇತ್ರದ ಕುರಿತಾಗಿ ಡೀಟೇಲ್ ಇನ್ಫಾರ್ಮೇಶನ್ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಹಾನೂರು ವಿಧಾನಸಭಾ ಕ್ಷೇತ್ರ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಆರ್ ನರೇಂದ್ರ ಅವರವರು. ಸತತವಾಗಿ ವಿಜಯವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ನ ಮುಖಾಂತರವಾಗಿ ಅವರು ಗುರುತಿಸ್ಕೊಂಡಿದ್ದಾರೆ. ಹಾಗಿದ್ರೆ ಸೊ ನರೇಂದ್ರ ಅವರವರು ಈ ಬಾರಿ ಗೆಲ್ತಾರಾ? ಸೊ ಅವರ ಮತದಾರರ ಮನಸ್ಥಿತಿ ಹೇಗಿದೆ ಸರ್, ಇದ್ರ ಬಗ್ಗೆ ತಿಳಿಸಿ. ಎಸ್ ಮೇಡಮ್, ನರೇಂದ್ರ ಅವರು ಸತತವಾಗಿ ಅಂದ್ರೆ ನಾವು ತುಂಬಾ ಹಿಂದೆ ಹೋಗೋದು ಬೇಡ, ನರೇಂದ್ರ ಅವ್ರ ತಂದೆ ಕಾಲಕ್ಕೆ ಹೋಗೋದೇ ಬೇಡ. 2008 2013 ಮತ್ತು ಕಳೆದ ಬಾರಿ 2018 ಈ ಮೂರು ಚುನಾವಣೆಯ ಸಮೀಕ್ಷೆ ವರದಿ ನೋಡ್ಬಿಟ್ರೆ ನಾವು ಕಂಪ್ಲೀಟ್ ನಮಗೆ ಹನೂರು ವಿಧಾನಸಭಾ ಕ್ಷೇತ್ರ ಪ್ರೆಸೆಂಟ್ ಈಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ಒಂದು ಒಂದು ಚಿತ್ರಣವೇ ಸಿಕ್ಬಿಡುತ್ತೆ. ಮೂರು ಪಕ್ಷದಿಂದ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ ಎನ್ನುವುದರ ಕುರಿತಾಗಿ ಚುಟುಕಾಗಿ ಹೇಳ್ಬಿಡ್ತೀನಿ. ಯಥಾವತ್ತು ಕಾಂಗ್ರೆಸ್ನಿಂದ ಯಾರು ನರೇಂದ್ರ ಅವರೇ ಈ ಬಾರಿ ಕೂಡ ಸ್ಪರ್ಧೆ ಮಾಡ್ತಾ ಇದ್ರೆ, ಇನ್ನು JDS ಇಂದ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ರೆ, ಹಾಗೆ BJPಯಿಂದ ಒಂದಷ್ಟು ಗೊಂದಲ ಇರುವಂತದ್ದು. ಹಾಗೆ ನೋಡಿದ್ರೆ 2008 ಮತ್ತು 2013 BJPಯಿಂದ ಪರಿಮಳ ನಾಗಪ್ಪ ಅವರು ಸ್ಪರ್ಧೆ ಮಾಡಿ ಆರ್ ನರೇಂದ್ರ ಅವರ ವಿರುದ್ಧ ಸೋಲ್ತಾರೆ. ಹಾಗೆ ಬದಲಾವಣೆ 2018 ಕೊಂಚ ಬದಲಾವಣೆ ಆಗುತ್ತೆ, ಅವರ ಮಗನಿಗೆ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಪ್ರೀತನ್ ನಾಗಪ್ಪ ಅವರು ಕಳೆದ ಬಾರಿ BJPಯಿಂದ ಸ್ಪರ್ಧೆ ಮಾಡಿರ್ತಾರೆ. ಆದ್ರೆ ಇವತ್ತು ಈಗಿನ ಪರಿಸ್ಥಿತಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಬದಲಾವಣೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೇಳಿ ಕೇಳಿ ಹನೂರು ವಿಧಾನಸಭಾ ಕ್ಷೇತ್ರ ಒಂದಷ್ಟು ಹಿಂದುಳಿದಿರುವಂತಹ ಪ್ರದೇಶವಾಗಿದೆ. ಇದು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥದ್ದು. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳು ಬರುವಂಥದ್ದು. ಸೊ ಆ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪೈಕಿ ಕೊಳ್ಳೇಗಾಲ SC ರಿಸರ್ವ್ ಕ್ಷೇತ್ರ, ಹಾಗೆ ಗುಂಡ್ಲುಪೇಟೆ, ಹನೂರು ಮತ್ತು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ. ಈ 4 ಯಾಕೆ ನಾನು ಒಂದಷ್ಟು BJPನಲ್ಲಿ ಬದಲಾವಣೆ ಆಗೋ ಅಭ್ಯರ್ಥಿ ವಿಚಾರದಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದೆ ಅಂದರೆ, ಸೊ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿರುವಂಥದ್ದು OBC ರಾಜ್ಯ OBC ಮೋರ್ಚಾದ ಅಧ್ಯಕ್ಷರಾಗಿರುವಂಥ ನರೇಂದ್ರ ಬಾಬು ಅವರು. ಸೊ ಅವ್ರ ಮಾತುಗಳನ್ನ ಕೇಳ್ಕೊಂಬನ್ನಿ. ಈಗ ಕೊಳ್ಳೇಗಾಲ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ಜನರಲ್ ಆಗಿರೋರು ತಗೊಳ್ತಾರೆ. ಇಲ್ಲೂ ಒಂದನ್ನ ಯಮಂಗದತ್ತಿ ಇನ್ನು ಉಳಿದಿರೋ ಮೂರರಲ್ಲಿ ಒಂದಾದರೂ OBC ಕೊಟ್ಟರೆ ಖಂಡಿತವಾಗ್ಲೂ OBC ಕೊಡೋದ್ರಿಂದ ಏನಾಗ್ತದೆ, ಬೇರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಅವಕಾಶ ಕೊಟ್ಟಂಗೆ ಆಗ್ತದೆ, ಮತ್ತು ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಸೋಷಿಯಲ್ ಇಂಜಿನಿಯರಿಂಗ್ ಅಂತಕ್ಕಂಥ ಬ್ಯಾಲೆನ್ಸ್ ಆಗ್ತದೆ. ನರೇಂದ್ರ ಬಾಬು ಅವರ ಮಾತು ಕೇಳಿದ ನಂತರ ನಮ್ಗನ್ಸುತ್ತೆ ಏನು ಅಂತ ಹೇಳಿದ್ರೆ, ಒಂದು ಜಿಲ್ಲೆಗೆ ಒಬ್ಬ OBC ಕ್ಯಾಂಡಿಡೇಟ್ ಸ್ಪರ್ಧಿಸಲಿಕ್ಕೆ ಅವಕಾಶವಿದೆ ಅಂತ. ಹಾಗಿದ್ರೆ ಈ ಬಾರಿ ಆನೂರು ವೆಂಕಟೇಶ್ ಅವರಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶವಿದೆಯಾ ಸರ್? ಇದೇ BJP ಒಂದು ಶಿಸ್ತಿನ ಪಕ್ಷ ಅಂತೇಳಿ ಯಾಕೆ ಕರಿತೀವಿ ನಾವೆಲ್ಲರೂ ಅಂದ್ರೆ, ಇದೇ ಕಾರಣಕ್ಕೆ. ಇಲ್ಲಿ ಸೂಟ್ ಕೇಸ್ ರಾಜಕೀಯಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತೇಳಿ ಸಾಕಷ್ಟು ಬಾರಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಸಾಕಷ್ಟು ಬಾರಿ ವಾದ ಪ್ರತಿವಾದ ಮಾಡಿರುವಂಥದ್ದು. ಇಲ್ಲಿ BJP ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಕೂಡ ಒಪ್ಲಿಕ್ಕೆ ಒಂದು ಕಾರಣ ಏನಂದ್ರೆ, ಈ ಒಂದು ಏನು ವ್ಯವಸ್ಥೆ ಇದೆಯಲ್ಲ, ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂತಹ ವ್ಯವಸ್ಥೆ, ಈ ರೀತಿ ನಾವು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲೂ ಕಾಣ್ಲಿಕ್ಕೆ ಸಾಧ್ಯವಿಲ್ಲ, ಪ್ರಾದೇಶಿಕ ಪಕ್ಷ JDSನಲ್ಲೂ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿನ ಸಿದ್ಧಾಂತ ಏನಿದೆ ಅಂದ್ರೆ, ಒಂದು ಜಿಲ್ಲೆಗೆ ಒಬ್ಬ OBC ಅಭ್ಯರ್ಥಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ನೀಡ್ತೀವಿ ಅನ್ನುವಂಥದ್ದು. ಈಗಾಗಲೇ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಹನೂರಿನ ವೆಂಕಟೇಶ್ ಅವರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ. ಈಗ ಪ್ರೀತನ್ ನಾಗಪ್ಪನವರು ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರು 2018, ಹಾಗೆ 2013 ಮತ್ತು 2008 ಅವರ ಏನು ಪರಿಮಳ ನಾಗಪ್ಪ ಅವರು ಸ್ಪರ್ಧೆ ಮಾಡಿ ಸೋಲನ್ನ ಆರ್ ನರೇಂದ್ರ ಅವರ ವಿರುದ್ಧ ಸೋಲನ್ನ ಕಂಡಿರ್ತಾರೆ. ಸೊ ಆದ್ರೆ ಈ ಬಾರಿ ಒಂದಷ್ಟು ಪರಿಸ್ಥಿತಿ ಚೇಂಜ್ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. BJPಯಲ್ಲಿ ಅಂದ್ರೆ ಯಾವ ರೀತಿ ಅಂದ್ರೆ, 30 ಜಿಲ್ಲೆಯ ಪೈಕಿ 11 ಜಿಲ್ಲೆಯಲ್ಲಿ ಈಗಾಗಲೇ OBC ಅಭ್ಯರ್ಥಿಗಳು ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನ BJP ಪಕ್ಷ ನೀಡಿರುವಂಥದ್ದು. ಹಾಗೆ ಇನ್ನುಳಿದ 19 ಜಿಲ್ಲೆಗಳಲ್ಲಿ OBC ಅಭ್ಯರ್ಥಿಗಳೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಬಾರಿ ಹನೂರು ವೆಂಕಟೇಶ್ ಅವರಿಗೆ ಟಿಕೆಟ್ ನೀಡಲೇಬೇಕು ಎನ್ನುವಂತ ಒಂದು ಒಂದು ಒತ್ತಡ, ಹಾಗೆ ಅಲ್ಲಿನ ಮತದಾರರು ಕೂಡ ಅವರ ಅಭಿಪ್ರಾಯ ಕೂಡ ಹನೂರು ವೆಂಕಟೇಶ್ ಅವರಿಗೆ ಟಿಕೆಟ್ ನೀಡಿ ಎನ್ನುವಂತ ಅಲ್ಲಿನ ಸ್ಥಳೀಯ ನಾಯಕರಾಗಿರ್ಬೋದು ಅಥವಾ ಮತದಾರರ ಮನಸ್ಥಿತಿ ಕೂಡ ಹಾಗೆ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವರು ಸಾಕಷ್ಟು ಅಂದ್ರೆ ಈಗ ಸಡನ್ಲಿ ಸಾಕಷ್ಟು ನಾವು ಬೇರೆ ಬೇರೆ ಕ್ಷೇತ್ರಗಳನ್ನ ಸಮೀಕ್ಷೆ ನೋಡಿದಾಗ
ಎಲೆಕ್ಷನ್ ಅನೌನ್ಸ್ ಆಗ್ತಾ ಇದ್ದಂಗೆ ಮೈ ಕೊಡುವಿ ಕ್ಷೇತ್ರದಲ್ಲಿ ಕಾಣಿಸ್ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಹನೂರ್ ವೆಂಕಟೇಶ್ ಅವರ ವಿಚಾರದಲ್ಲಿ ಬೇರೆನೇ ಇದೆ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ನೀವು ಗಮನಿಸಿ ನೋಡಿ, ಎಷ್ಟೋ ಕ್ಷೇತ್ರಗಳಲ್ಲಿ ಎಂಎಲ್ಎಗಳೇ ಮಾಯ ಆಗ್ಬಿಟ್ಟಿದ್ರು ಆ ಕ್ಷೇತ್ರಗಳಲ್ಲಿ. ಬಟ್ ಅಂತ ಸಂದರ್ಭದಲ್ಲೂ ಕೂಡ ಇವರಿಗೆ ಯಾವುದೇ ಪೋಸ್ಟ್ ನೀಡಿರೋದಿಲ್ಲ ಬಿಜೆಪಿ ಪಕ್ಷ, ಅಥವಾ ಯಾವುದೇ ಅಧಿಕಾರ ಕೂಡ ಹನೂರ್ ವೆಂಕಟೇಶ್ ಅವ್ರಿಗೆ ಇರೋದಿಲ್ಲ. ಒಂದಷ್ಟು ಗ್ರಾಮಗಳಿಗೆ ಹೋಗ್ತಾರೆ, ಅಲ್ಲಿನ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಸಹಾಯ ನೆರವನ್ನ ನೀಡುವಂತ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಾರೆ. ಸೊ ಹಾಗಾಗಿ ಅಲ್ಲಿನ ಮತದಾರರು ಕೂಡ ಈ ಬಾರಿ ಬದಲಾವಣೆ ಕೂಡ ಬಯಸಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ನೋಡ್ಬೇಕು, ಕಡೆಯದಾಗಿ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ, ಯಾರಿಗೆ ಟಿಕೆಟ್ ನೀಡುತ್ತೆ, ಕುತೂಹಲಕಾರಿ ಆಗಿದೆ. ಹಾಗಾದ್ರೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಾ, ಯಾರು ಗೆಲ್ಲಬಹುದು ಹಾಗಿದ್ರೆ? ಎಸ್, 100% ಈ ಬಾರಿ ನೀವ್ ಹೇಳ್ದಾಗೆ ಮೇಡಮ್, ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಯಾಕೆ, ಹೆಂಗೆ ತ್ರಿಕೋನ ಸ್ಪರ್ಧೆ ಅಂತ ನೋಡೋದಾದ್ರೆ, ಈ ಹಿಂದಿನ ಚುನಾವಣೆ ನೋಡೋದಾದ್ರೆ ಅಲ್ಲಿ ಬಿಜೆಪಿಯಿಂದ ಪರಿಮಳ ನಾಗಪ್ಪ ಅವರು ಸ್ಪರ್ಧೆ ಮಾಡಿರ್ತಾರೆ, ಹಾಗೆ ಕಾಂಗ್ರೆಸ್ನಲ್ಲಿ ಯಥಾವತ್ತು ನರೇಂದ್ರ ಅವರು ಸ್ಪರ್ಧೆ ಮಾಡಿರ್ತಾರೆ. ಅವರು ತೆಗೆದುಕೊಂಡಂತ ಮತ 59,523 ಮತಗಳನ್ನು ಪಡೆದುಕೊಂಡು ಆರ್ ನರೇಂದ್ರ ಅವರು ಜಯವನ್ನು ಗಳಿಸ್ತಾರೆ. ಹಾಗೆ ಪರಿಮಳ ನಾಗಪ್ಪನವರು 36,000 ಒಂದಷ್ಟು ಮತಗಳನ್ನು ಪಡೆದುಕೊಂಡು ಅವರು ಕೂಡ ಆ ಬಾರಿ ಚುನಾವಣೆಯಲ್ಲಿ ಸೋಲನ್ನು ಕಾಣ್ತಾರೆ. ಸೊ ಹಾಗೆ ನೆಕ್ಸ್ಟು ಇವರು 2013ರಲ್ಲಿ ಪಕ್ಷಾಂತರ ಮಾಡ್ತಾರೆ, ಪರಿಮಳ ನಾಗಪ್ಪನವರು ಜೆ ಡಿ ಎಸ್ಗೆ ಬರ್ತಾರೆ. ಜೆ ಡಿ ಎಸ್ನಲ್ಲಿ ಸ್ಪರ್ಧೆ ಮಾಡಿ ಮತ್ತೆ ಅವರ ಒಂದು ಹಣೆ ಬರವನ್ನು ಪರೀಕ್ಷೆಗೆ ಒಡ್ತಾರೆ. ಸೊ ಆಗಲೂ ಕೂಡ ನರೇಂದ್ರ ಅವರು ವಿರುದ್ಧ ಸೋಲ್ತಾರೆ. ನರೇಂದ್ರ ಅವರು 55,684 ಮತಗಳನ್ನು ಪಡೆದುಕೊಂಡ್ರೆ ಪರಿಮಳ ನಾಗಪ್ಪನವರು 44,135 ಮತಗಳನ್ನು ಪಡೆದುಕೊಂಡು ಸೋಲನ್ನು ಕಾಣ್ತಾರೆ. ಸೊ ಇದಾದ ನಂತರ ಬಿಜೆಪಿನಲ್ಲಿ ಇವರ ವರ್ಚಸ್ಸನ್ನು ಇಟ್ಕೊಂಡು ಮಗ ಸ್ಪರ್ಧೆ ಮಾಡ್ತಾರೆ, ಪ್ರೀತನ್ ನಾಗಪ್ಪನವರು ಸ್ಪರ್ಧೆ ಮಾಡ್ತಾರೆ. ಅವರು ಕೂಡ ಇವರ ಗೆಲುವಿನ ಅಂದರೆ ನರೇಂದ್ರ ಅವರ ಗೆಲುವಿನ ಓಟಕ್ಕೆ ಇವರು ಕೂಡ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಯಥಾವತ್ ಪರಿಮಳ ನಾಗಪ್ಪನವರು ಸೋಲ್ ಕಾಡ್ತಾರೆ, ಹಾಗೆ ಮಗ ಕೂಡ ಸೋಲನ್ನು ಅನುಭವಿಸ್ತಾರೆ. ಸೊ ಅಲ್ಲಿ ಕೂಡ ಒಂದಷ್ಟು ವ್ಯತ್ಯಾಸ ಏನಾಗುತ್ತೆ ಅಂದರೆ, ಪ್ರೀತನ್ ನಾಗಪ್ಪನವರು 56,931 ಮತಗಳನ್ನು ಪಡೆದುಕೊಂಡು ಒಂದಷ್ಟು ಗೆಲುವಿನ ಸಮೀಪಕ್ಕೆ ಬಂದಿರ್ತಾರೆ. ಸೊ ಯಥಾವತ್ತು ಮತ್ತೆ ಇವರು ಆರ್ ನರೇಂದ್ರ ಅವರು 60,444 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಮತ್ತೆ ವಿಜಯವನ್ನು ಸಾಧಿಸ್ತಾರೆ. ಸೊ ಇಲ್ಲಿ ಈ ಬಾರಿ ಕೂಡ ಒಂದಷ್ಟು ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ಬಾರಿ ಕಾಂಗ್ರೆಸ್ನಿಂದ JDSನಿಂದ ಮಂಜುನಾಥ್ನವರು 2018ರಲ್ಲೂ ಕೂಡ ಸ್ಪರ್ಧೆ ಮಾಡಿದರು. ಅವರು ಆಗ ತೆಗೆದುಕೊಂಡಂಥ ಮತ ಕಡಿಮೆ ಮತ ಏನಾಗಿರೋದಿಲ್ಲ, 44,957 ಮತಗಳನ್ನು ಪಡೆದುಕೊಂಡು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕಿರ್ತಾರೆ. ಹಾಗೆ ಈ ಬಾರಿ ಕೂಡ JDSನಿಂದ ಮತ್ತೆ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ನರೇಂದ್ರ ಅವರು ಕೂಡ ರಣಕಣದಲ್ಲಿರ್ತಾರೆ. ಹಾಗೆ ಹೊಸ ಮುಖ, ಈಗ ಇಲ್ಲಿ ಕುತೂಹಲ ಏನೆಂದರೆ, ಹನೂರ್ ವೆಂಕಟೇಶ್ ಅವ್ರಿಗೆ ಏನಾದರೂ ಆಗೊಮ್ಮೆ ಟಿಕೆಟ್ ಕೊಟ್ಟರೆ ಪರಿಸ್ಥಿತಿ ಒಂದಷ್ಟು ಬದಲಾಗುವ ಸಾಧ್ಯತೆಗಳನ್ನ ನಾವು ಹಲ್ಲಗಳೆಯುವ ಆಗಿಲ್ಲ. ಬಿಜೆಪಿ ಹಾಗೊಮ್ಮೆ ಹನೂರ್ ವೆಂಕಟೇಶ್ ಅವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಎನ್ನುವಂಥ ಅಭಿಪ್ರಾಯಗಳು ಈಗಾಗಲೇ ಕೇಳಿಬರ್ತಾ ಇರುವಂಥದ್ದು. ಸೊ ಒಂದಷ್ಟು ಮತದಾರರ ಮನಸ್ಥಿತಿ ಕೂಡ ಬದಲಾಗಿದೆ ಇಲ್ಲಿ ಆರ್ ನರೇಂದ್ರ ಅವರಿಗೆ ಪ್ರತಿ ಬಾರಿ ಗೆಲ್ಲಿಸಿ ಒಂದು ರೀತಿ ಕುಟುಂಬ ರಾಜಕೀಯ ಇಲ್ಲಿ ಏರ್ಪಟ್ಟಿದೆ ಅಂತೇಳಿ ಮತದಾರರು ಕೂಡ ಒಂದಷ್ಟು ಬೇಸರನ್ನು ವ್ಯಕ್ತಪಡಿಸಿರುವಂಥದ್ದು. ಏನೇ ಆದರೂ ಕೂಡ ಹನೂರ್ ವೆಂಕಟೇಶು ಮತ್ತು ಕಡೆಯದಾಗೆ ಹನೂರ್ ವೆಂಕಟೇಶ್ ಮತ್ತು ಆರ್ ನರೇಂದ್ರ ಮತ್ತು ಮಂಜುನಾಥ್ ಈ ಮೂರು ಜನರ ನಡುವೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಯಾರೇ ಗೆದ್ರು ಕೂಡ ಕಡಿಮೆ ಅಂತರದಿಂದ ಗೆಲ್ಲುವಂಥ ಸಾಧ್ಯತೆ ಇದೆ. ಎಸ್, ಸೊ ಮೂರು ಪಕ್ಷಗಳಲ್ಲಿ ಯಾರು ಗೆಲ್ಲಬಹುದು, ಯಾರು ಸ್ಪರ್ಧಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಹಾನೂರು ವಿಧಾನಸಭಾ ಕ್ಷೇತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಆರ್ ನರೇಂದ್ರ ಅವರು ಕಾಂಗ್ರೆಸ್ನ ಮುಖಾಂತರವಾಗಿ ಸತತವಾಗಿ ವಿಜಯವನ್ನು ಗಳಿಸ್ತಾ ಬಂದಿದ್ರು. ಸೊ ಇವಾಗ ವೆಂಕಟೇಶ್ ಅವರು ಹಾನೂರು ವೆಂಕಟೇಶ್ ಅವ್ರಿಗೂ ಕೂಡ ಟಿಕೆಟ್ ತಗೊಳ್ತಾರೆ. ಸೊ ಅವರು ಕೂಡ ಸ್ಪರ್ಧಿಸ್ತಾರೆ. ಈ ರೀತಿಯಾಗಿ ತ್ರಿಕೋನವಾದಂಥ ಒಂದು ಸ್ಪರ್ಧೆ ಏರ್ಪಡುತ್ತಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಧಾನಸಭಾ ಕ್ಷೇತ್ರದ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನು ಹೊತ್ತು ತರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ನಿಮ್ಮ ಚಾನೆಲ್ ಈ ಸಂಜಯ್ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.